ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಇವಳಗ್ ನಾಟಕ ಮಾಡು ಅಂತ ಹೇಳ್ದವ್ರು ಯಾರು ಅಂತ ಕೇಳ್ಬೇಕು. ಜುಟ್ಟು ಹಿಡ್ಕೊಂಡು ನಾಲ್ಕ್ ಬಾರ್ಸಿದ್ರೆ ಎಲ್ಲ ವಿಷಯನೂ ಆಚೆ ಬರುತ್ತೆ. ಸೊ ಇದು ನಿಮ್ಮ ಸ್ಟೋರಿ. ವಿಧಿ ನಿಮ್ಮ ಜೀವನದಲ್ಲಿ ಹೇಗೆಲ್ಲ ಆಟ ಆಡಿದೆ ಅಲ್ರಿ, ಬಟ್ ಇದರಲ್ಲಿ ಯಾರು ತಪ್ಪು ಇಲ್ಲ. ಅವರಿಬ್ರು ಜೀವನದಾಗೆ ಮುಳ್ಳಾಗಿರ್ಬಾರ್ದು ಅಂತಾನೆ ನಾನು ದೂರ ಹೊಂಟೋಗ್ಬೇಕು ಅಂತ ನಿರ್ಧಾರ ಮಾಡಿರೋದು. ಈ ಪ್ರಯತ್ನನ 3 ವರ್ಷದ ಹಿಂದೆನೆ ಮಾಡಿದ್ದೆ, ಆದ್ರೆ ಏನಾದ್ರೂ ಒಂದ್ ತಡಿತಾ ಇತ್ತು. ಈ ಸಲ ನೀವ್ ತಡಿತಾ ಇದ್ದೀರಾ. ಇದರಿಂದ ನಿಮಗೆ ಎಷ್ಟೇ ದೂರ ಹೋಗ್ಬೇಕಂದ್ರೂ ಆ ದೇವರು ನಿಮಗೆ ಈ ಫ್ಯಾಮಿಲಿ ಜೊತೆ ಗಂಟು ಹಾಕ್ತಿದ್ದಾನಲ್ವಾ, ಹಾಗಾದ್ರೆ ಈ ಫ್ಯಾಮಿಲಿ ನೀವು ಬಿಟ್ಟು ಹೋಗ್ಬೇಡಿ. ನೀವು ಈ ಫ್ಯಾಮಿಲಿ ಎಲ್ಲ ಇರಬೇಕು ಅಂತ ಆ ದೇವ್ರಿಗೆ ಇಷ್ಟ ಇರಬೇಕು. ಇಲ್ಲ, ಅಕ್ಕನ ಜೀವನದಲ್ಲಿ ನಾನು ಮುಳ್ಳಾಗಿಲ್ಲ. ನೋಡಿ, ನೀವು ಈ ಸೀಕ್ರೆಟ್ನ ಮುಚ್ಚಿಟ್ರೆ ಶ್ರುತಿ ಬಾಳಲ್ಲಿ ಖಂಡಿತವಾಗ್ಲೂ ಮುಳ್ಳಾಗಿದ್ದೀನಿ ಅಂತಾನೆ ಅನ್ಕೊಂತೀರಾ. ಅದ್ರ ಬದಲು ಶ್ರುತಿಗೆ ಸತ್ಯ ಹೇಳಿ. ಇಲ್ಲ, ಕೊಂಬೆ ಅಕ್ಕನ್ಗೆ ಏನಾದ್ರೂ ಸತ್ಯ ಗೊತ್ತಾದ್ರೆ ಅವ್ಳ ನಂಬಿಕೆ ಕತ್ತನೆ ನಾವು ಕೂಯ್ಬಿಟ್ವಿ ಅಂತ ನಮ್ಮನ್ನು ದೂರ ಮಾಡ್ಬಿಡ್ತಾಳೆ. ನೋಡಿ, ಸುಳ್ಳು ಯಾವತ್ತು ಹೊರಗೆ ಬರಕ್ಕೆ ದಾರಿ ಹುಡುಕ್ತಾನೆ ಇರುತ್ತೆ, ಅದಕ್ಕೆ ಸಾವಿರಾರು ದಾರಿ ಇರುತ್ತೆ. ಸುಳ್ಳನ್ನ ನಾವು ಮುಚ್ಚಿಡೋದು ಕಷ್ಟ, ಒಂದ್ ಬಾಗ್ಲು ಮುಚ್ಚಿದ್ರೆ 100 ಬಾಗ್ಲು ಓಪನ್ ಆಗುತ್ತೆ. ಆದಷ್ಟು ಬೇಗ ಶ್ರುತಿ ಹತ್ರ ಈ ವಿಷಯನ ಮಾತಾಡಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಇದು ನಿಮ್ ಜೀವನ, ನಿಮ್ಗೋಸ್ಕರನಾದ್ರೂ ಬದುಕೋದು ಕಲಿಬೇಕು. ಶ್ರುತಿ ಕರಿತೇಳೆ, ನೀನು ಹೊರಡು, ನಾನು ಸ್ವಲ್ಪ ರಮಣ್ಣ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಚೆಂದು ಹೆಂಡತಿ ಅಂತ ನಾಟಕ ಮಾಡ್ಕೊಂಡು ಬಂದವಳು, ಯಾರು ಇವಳನ್ನ ನಾಟಕ ಮಾಡೋದಕ್ಕೆ ಕಳ್ಸಿದ್ರು ಅಂತ ಕೇಳಿದ್ರೆ ಇನ್ನೊಂದು ರಹಸ್ಯ ಹೊರಗೆ ಬರುತ್ತೆ. ಏನಾಯ್ತು ಮಮ್ಮಿ, ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಗೊಂಬೆ, ಯಾರೋ ನಮ್ಮ ಪರಿಚಯದವ್ರನ್ನ ನೋಡ್ದಂಗಾಯ್ತು, ಅದಕ್ಕೆ ಅವ್ರನ್ನ ಮಾತಾಡ್ಸೋಣ ಅಂತ ಬಂದೆ ಅಷ್ಟೇ ಕಣೆ. ಅದಕ್ಕೆ ಕೈ ಎತ್ತಿದ್ದೆ? ಅಲ್ಲ, ದಿಢೀರಂತ ನೀನ್ ಬಂದು ಕೈ ಇಟ್ರೆ ಭಯ ಆಗಲ್ದೇನೆ, ಅದಕ್ಕೆ ಕೈ ಎತ್ತಿದ್ದೆ ಅಷ್ಟೇ. ಅಚ್ಚರಿ, ನೀನ್ ಒಬ್ಳೇ ಯಾಕೆ ಬಂದೆ? ಅವರಿಬ್ರಿ ಬರ್ತಿದ್ದಾರೆ. ನೀನ್ ಎಲ್ಲಿ ಹೋಗಿದ್ಯೋ ಏನು ಅಂತ ಗೊತ್ತಿರ್ಲಿಲ್ಲ, ನೀನೇನ್ ಹುಡ್ಕೊಂಡು ಇಲ್ಲಿಗೆ ಬಂದೆ. ಸರಿ ಬಾ, ಹೋಗೋಣ. ಮಮ್ಮಿ, ನಮ್ಗೊಂದು ಪ್ರಾಮಿಸ್ ಮಾಡು. ಏನಂತಾನೆ? ಚಿನ್ನು ಹೋಟೆಲ್ ನಮ್ಮ ಮಗು ಬೆಳೀತಿದೆ, ಅದ್ ತುಂಬಾ ಪ್ರೆಷಿಯಸ್ ಮಮ್ಮಿ, ಅದ್ ನಿನ್ಗೂ ಗೊತ್ತಲ್ವಾ? ಹೌದು ಗೊಂಬೆ, ಅದು ನನ್ನ ಮೊಮ್ಮಗು, ಅದೆಲ್ಲದಕ್ಕಿಂತ ಮುಖ್ಯ ಅಲ್ವೇ, ಅದಕ್ ಬೆಲೆ ಕಟ್ಟಕ್ಕಾಗತ್ತಾ? ಹಾಗಿದ್ರೆ ಚಿನ್ನು ಸಂತೋಷನು ಅಷ್ಟೇ ಮುಖ್ಯ ಅಲ್ವಾ ಮಮ್ಮಿ? ಮಮ್ಮಿ, ನಿಮ್ಮಿಬ್ರು ಮಧ್ಯೆ ಏನ್ ನಡೀತಿದ್ಯೋ ನನಗ್ ಗೊತ್ತಿಲ್ಲ, ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ. ನೀನ್ ನನ್ನನ್ನು ಎಷ್ಟು ಇಷ್ಟಪಡ್ತೀಯೋ, ಎಷ್ಟು ಪ್ರೀತಿಸ್ತೀಯೋ, ನೀನ್ ಅಷ್ಟೇ ಪ್ರೀತಿ ಚಿನ್ನಗೂ ಕೊಡ್ಬೇಕು ಮಮ್ಮಿ, ಹಾಗಂತ ಪ್ರಾಮಿಸ್ ಮಾಡು. ನಿನ್ ಮಮ್ಮಿ ಮೇಲೆ ನಿನ್ ನಂಬಿಕೆ ಇಲ್ವೇನೆ? ಹ್ಞೂ ಮಮ್ಮಿ, ನಿನ್ನ ಬಿಟ್ರೆ ಬೇರೆ ಯಾರ ನಂಬ್ಲಿ ಹೇಳು. ಗೊಂಬೆ, ನಾನು ಏನೇ ಮಾಡಿದ್ರು ನಿನ್ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಿರ್ತಾರೆ, ನಿನ್ ಸಂಸಾರ ಚೆನ್ನಾಗಿರ್ಲಿ ಅನ್ನೋದಕ್ಕೆ ಮಾಡ,
ಅರ್ಥ ಆಯ್ತಾ? ನನಗೆ ನೀನು ಚಂದು ನನ್ನ ಮೊಮ್ಮಗ ಅಷ್ಟೇ ಮುಖ್ಯ. ಸರಿ ಬಾ ಹೊರಡ. ರಮನ್, ನೀನೇನ್ ಅನ್ಕೊಂಡಿದ್ಯೋ ಅದಕ್ಕೊಂದು ರೀಸನ್ ಇದೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲ ಅರ್ಥ ಆಗ್ಬೋದು. ನೀನೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ ತಿನ್ನು. ಲಕ್ಷ್ಮಿಯವ್ರು ನಂಗೆ ಎಲ್ಲ ಹೇಳಿದ್ದಾರೆ. ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಯಾವಾಗಲೂ ಯಾರಿಗೋ ಹೆಲ್ಪ್ ಮಾಡಕ್ ಹೋಗಿ ಪ್ರಾಬ್ಲಮಿಗೆ ಸಿಕ್ಕ. ಒಬ್ಳು ಭೂಮಿ, ಇನ್ನೊಬ್ಳು ಆಕಾಶ, ಮಧ್ಯದಲ್ಲಿ ನೀನು. ಯಾರಿಗೂ 100% ಕೊಡಕ್ ಆಗ್ತಾ ಇಲ್ಲ ಅಲ್ವಾ? ಚಿನ್ನು ಲೈಫಲ್ಲಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ಶ್ರುತಿನ್ ಬಿಟ್ಟು ಬೇರೆಯವ್ರನ್ನ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಚಂದು. ಕೆಲವೊಂದು ಸಂಬಂಧಗಳೇ ಹಾಗೆ ನಮ್ಮ ಜೀವನದಲ್ಲಿ ಬಂದು ನಮ್ಮ ಲೈಫನ್ನೇ ಚೇಂಜ್ ಮಾಡಿಬಿಡುತ್ತೆ. ಈ ಥರ ಸಂಬಂಧಗಳ ಎಕ್ಸ್ಪೀರಿಯೆನ್ಸು ನಿನಗೂ ಲೈಫಲ್ಲಿ ಆಗಿರೋ ಹಾಗಿದೆ? ನನ್ನ ಲೈಫಲ್ಲಿ ನಾನು ಮಾಡಿರೋದು ತಪ್ಪು ಅಂತ ಏನು ಅನ್ಕೊಂಡಿಲ್ಲ. ಯಾಕಂದರೆ ಜೀವನ ಹೋಗ್ತಾ ಹೋಗ್ತಾ ನಾವು ಮಾಡಿರೋ ಕೆಲವು ತಪ್ಪುಗಳೇ ಸರಿ ಅನ್ಸಕ್ಕೆ ಶುರುವಾಗುತ್ತೆ. ನನ್ನ ಹೆಂಡತಿ ರಾಧಾ ತುಂಬ ಒಳ್ಳೆಯವರು, ಲೈಕ್ ದ ಪರ್ಫೆಕ್ಟ್ ಗರ್ಲ್, ದ ಪರ್ಫೆಕ್ಟ್ ವುಮನ್, ಎಲ್ಲ ರೀತಿಯಲ್ಲೂ ಜಾಣೆ. ಡಿಟು ನಿಮ್ಮ ಲಕ್ಷ್ಮಿಯವ್ರ ಥರನೇ. ಚಂದು, ಲಕ್ಷ್ಮಿಯವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡು. ಅವ್ರ ಜೀವಕ್ಕೆ ಅಪಾಯ ಇದೆ. ಯಾರು ಅವ್ರನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರು ಯಾರು ಅಂತ ನಿಂಗೆ ಗೊತ್ತಲ್ವಾ? ಹೇಗಿದ್ದಾರೆ ಅವರು? ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ಯಾರು ಅವರು ನೋಡು, ಹಾಸ್ಪಿಟ್ಲಿಂದ CCTV ಫುಟೇಜಸ್ ತೆಗೆಸ್ಕೊಂಡು ಅವ್ರ ಬಗ್ಗೆ ಪಕ್ಕಾ ಇನ್ಫಾರ್ಮೇಷನ್ ಸಿಗುತ್ತೆ. ಸರಿ, ನಾನು ಆ ಫುಟೇಜ್ನ ನೋಡ್ಕೋತೀನಿ. ಚಿನ್ನು ಲೈಫ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಮಣ್. ಶಿ ಇಸ್ ವೆರಿ ಪ್ರೆಷಸ್ ಟು ಮೀ. ಚಂದು, ಮನೆಗೆ ಬಾ, ಲೆಟ್ಸ್ ಮೀಟ್ ಅಗೇನ್. ಶೋರ್ ಮ್ಯಾಮ್, ಐಲ್ ಡೆಫಿನೆಟ್ಲಿ ಕಮ್. ಅವ್ವ, ಅವ್ವ ನಿಜವಾಗ್ಲೂ ನನ್ನ ಮನೆ ಬಿಟ್ಟು ಹೊರಟಿದ್ದೆ ಅವ. ಆದ್ರೆ ಆದ್ರೆ ನಿನ್ನನ್ನು ಆಚೆ ಕಳಿಸಿ ನಾನು ತಪ್ಪು ಮಾಡ್ದೆ ಕಣೆ. ನಿನ್ನ ವಿಷಯದಲ್ಲಿ ತಪ್ಪು ಮಾಡಿಬಿಟ್ಟೆ. ನೀನ್ ಕನ್ಸೀವ್ ಆಗಿದೆಯೋ ಇಲ್ವೋ ಅನ್ನೋದನ್ನ 100% ಕನ್ಫರ್ಮ್ ಮಾಡ್ಕೋಬೇಕಿತ್ತು. ನಾನು ದುಡಕ್ಬಿಟ್ಟೆ ಕಣೆ, ನಾನು ದುಡಕ್ಬಿಟ್ಟೆ. ಅವ್ವ ನೀವೇನು ಚಿಂತೆ ಮಾಡಬೇಡಿ, ನೀವು ಕೊಟ್ಟಿರೋ ಮಾತು ನನಗೆ ನೆನಪೈತೆ. ಅಕ್ಕ ಮತ್ತು ಅವಳು ರಾಜ್ಕುಮಾರನ ಜೀವನದಲ್ಲಿ ನಾನು ಬರಕಿಲ್ಲ. ಅವ ಆಡೋದೊಂದು ನಡ್ಕೊಳ್ಳೋದೊಂದು ನಿನಗೆ ಚೆನ್ನಾಗಿ ಬರುತ್ತೆ ಅಲ್ವಾ? ಅವ ನೋಡಿದೆ ಚಂದು ಗೊಂಬೆ ಮಧ್ಯೆ ನೀನು ಹೇಗೆ ಬರೋದಿಲ್ಲ ಅನ್ನೋದನ್ನ ನಾನು ನೋಡಿದೆ. ಚಂದು ನಿನಗೆ ತಾಳಿ ಕಟ್ಟೋವಾಗ ನಿಮ್ಮಿಬ್ರು ಸಂಬಂಧ ಎಷ್ಟು ಬೇರೂರಿದೆ ಅನ್ನೋದು ನನಗೆ ಗೊತ್ತಾಯ್ತು. ಇಲ್ಲವ, ಅದು ನನ್ನ ಕತ್ತಲ್ಲಿರೋ ತಾಳಿ ಬಿಚ್ಚಿತ್ತು. ನಿನ್ನ ಕಾರಣಗಳನ್ನ ನೆನಪುಗಳನ್ನ ನಿನ್ನ ಹತ್ರನೇ ಇಟ್ಕೋ. ಕಾರಣಗಳನ್ನ ಹೇಳ್ಕೊಂಡು ನಿನ್ನ ಕೆಲಸ ಸಾಧಿಸೋದಕ್ಕೆ ಬರ್ಬೇಡ. ನಿನ್ನ ಹೊಟ್ಟೆಲಿ ನನ್ನ ಮೊಮ್ಮಗು ಬೆಳೀತಾ ಇದೆ. ನನ್ನ ಮೊಮ್ಮಗು ಬರೋವರೆಗೂ ಮಾತ್ರ ನಿನಗೆ ನನ್ನ ಮನೇಲಿ ಜಾಗ. ನನ್ನ ಮೊಮ್ಮಗು ಭೂಮಿಗೆ ಬರ್ತಿದ್ದ ಹಾಗೆ ನೀನು ಈ ಮನೆ ಬಿಟ್ಟು ಹೋಗ್ಬೇಕು. ನನ್ನ ಕುಟುಂಬದವ್ರಿಗೂ ನಿನಗೂ ಯಾವ ಸಂಬಂಧನೂ ಇರಬಾರ್ದು. ನನ್ನ ಮೊಮ್ಮಗುಗೆ ನಿನ್ನ ತಾಯಿ ಅಲ್ಲ, ಅದು ನಿನ್ನ ಮಗನೂ ಅಲ್ಲ. ನನ್ನ ಅಳಿಯ ನಿನ್ನ ಗಂಡ ಅಲ್ಲ, ಅವನು ಗೊಂಬೆಗೆ ಮಾತ್ರ ಗಂಡ. ಪ್ರಮಾಣ ಮಾಡ. ಆ ದೇವ್ರನ್ನ ನಂಬ್ತೀಯಲ್ಲ, ಆ ದೇವ್ರ ಮುಂದೆನೆ ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು.
ಬಂದ್ರಿ, ಸಿಸಿಟಿವಿ ಫುಟೇಜ್ ತೋರಿಸಿ. ತೋರ್ಸಕ್ಕಾಗಲ್ಲ ಸರ್. ಸೆಕ್ಯೂರಿಟಿ ಇಟ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ಯಾರೋ ಗೊತ್ತಿಲ್ಲದೆ ಇರೋ ಹಾಸ್ಪಿಟಲ್ ಒಳಗೆ ಬರ್ತಾರೆ, ಪೇಷಂಟ್ನ ಮರ್ಡರ್ ಮಾಡೋ ಟ್ರೈ ಮಾಡ್ತಾರೆ ಅಂದ್ರೆ ಏನ್ರಿ ಅರ್ಥ ಸರ್? ತೊಂದರೆ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ, ಹಾಗಂತ ಫುಟೇಜ್ ತೋರ್ಸಕ್ಕಾಗಲ್ಲ ಸರ್. ಹಲೋ, ವಿಕ್ಟಿಮ್ ಫ್ಯಾಮಿಲಿ ಅವ್ನು ನಾನು ಕೊಲೆ ಮಾಡಕ್ ಯಾರು ಪ್ರಯತ್ನ ಪಟ್ಟರು ಅಂತ ತಿಳ್ಕೊಳ್ಳೋ ಹಕ್ಕು ನನಗಿದೆ. ಐ ವಾಂಟ್ ದ ಫುಟೇಜ್. ನೋಡಿ ಸರ್, ನೀವು ಬೇಕಾದ್ರೆ ನಮ್ಮ ಹಾಸ್ಪಿಟಲ್ ಏರ್ ಹತ್ರ ಇಟ್ಟು ಸ್ವಲ್ಪ ಮಾತಾಡಿ, ಏನು ತೊಂದರೆ ಇಲ್ಲ. ನನಗೇನು ಕೆಲಸ ಮಾಡೋಕ್ಕಾಗುತ್ತೋ ಆ ಕೆಲಸ ನಾನು ಮಾಡ್ತೀನಿ. ಏನಯ್ಯ ಮಾತಾಡ್ತಿದ್ಯಾ? ಯಾರಯ್ಯ ಹೈಯರ್ ಅಥಾರಿಟೀಸು? ಎಲ್ಲಿದ್ದಾರೆ ಅವರು? ನಾನು ಈಗಲೇ ಮಾತಾಡ್ಬೇಕು ಅವ್ರ ಹತ್ರ. ನಿಮ್ಮ ಪೇಷಂಟ್ನ ಯಾರು ಹ್ಯಾಂಡಲ್ ಮಾಡಿದ್ರೋ ಆ ಡಾಕ್ಟರ್ ಹತ್ರ ಮಾತಾಡಿ, ನಿಮಗೆ ಡೀಟೇಲ್ ಸಿಗುತ್ತೆ. ಡೋಂಟ್ ವರಿ ಸರ್, ಈ ವಿಷಯ ನಾವೇ ಹ್ಯಾಂಡಲ್ ಮಾಡ್ತಾಯಿದ್ವಿ. ಆ ವ್ಯಕ್ತಿ ಯಾರು ಅಂತ ಗೊತ್ತಾದ್ರೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಿ. ಈಗಲೇ ಫುಟೇಜ್ ತೋರಿಸ್ತಾ ಇಲ್ಲ, ಅದು ಗೊತ್ತಾದ್ಮೇಲೆ ಏನೇ ತೋರಿಸ್ತೀಯಾ? ನನಗೆ ಡೀಟೇಲ್ಸ್ ಕೊಡೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ನಿಮ್ಮನ್ನು ನಾನು ನಿಮ್ಮ ಹಾಸ್ಪಿಟಲ್ ವಿರುದ್ಧ ಕೇಸ್ ಫೈಲ್ ಮಾಡ್ತೀನಿ. ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಮಮ್ಮಿ, 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 ಈ ಮಮ್ಮಿಗೆ ಏನಾಯ್ತು? ಮಮ್ಮಿ, ಮಮ್ಮಿ ಯಾರನ್ನೋ ಫಾಲೋ ಮಾಡ್ತಿರೋ ಹಾಗಿದ್ಯಲ್ಲ, ಯಾರವಳು? ಅವಾಗ್ಲೇನು ಹಾಗೆ ಹಿಂದೆ ಹೋಗ್ತಿದ್ರು, ಇವಾಗ್ಲೂ ಯಾರ ಹಿಂದೆನೋ ಹೋಗ್ತಿದ್ದಾರೆ. ಯಾರು ಅಂತ ತಿಳ್ಕೊಳ್ಬೇಕು. ಮಮ್ಮಿ, ನಾನು ಗೀತಾ, ಚಂದೋರ್ ಮೊದಲನೇ ಹೆಂಡತಿ. ಇವಳು ಇವಳು ಗೀತಾ ಅಲ್ವಾ? ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಅವಳು ಯಾಕೆ ಬಂದು ಇಲ್ಲಿ? ನಾವ್ ಇಲ್ಲಿದ್ದೀವಿ ಅಂತ ಅವಳಿಗೇನಾದ್ರೂ ಗೊತ್ತಾಯ್ತಾ? ಅವ್ಳು ಚಂದೋನ್ ಏನಾದ್ರೂ ಮೀಟ್ ಮಾಡೋದಕ್ಕೆ ಬಂದ? ಓ, ಅವಳು ಯಾರು ಅಂತ ತಿಳ್ಕೊಳ್ದಕ್ಕೆ ಮಮ್ಮಿ ಹೋಗ್ತಿರ್ತ. ಈಗಿದೆ ಇವಳಿಗೆ, ಯಾಕೆ ನಮಗ್ ಸುಳ್ಳು ಹೇಳಿದ್ಲು, ಯಾಕೆ ನಮಗ್ ಮೋಸ ಮಾಡಲು ಅಂತ ನಾನು ಕೇಳ್ಬೇಕು. ಮಾಡ್ತೀನಿ ಇವಳಿಗೆ. ನೋಡಿ, ಅವ್ರು ತುಂಬಾ ಎಮೋಷನಲ್ ಆಗುವಂತ ವಿಷಯಗಳನ್ನ ಅವ್ರಿಗೆ ಹೇಳಕ್ ಹೋಗ್ಬೇಡಿ. ಅವ್ರು ತುಂಬಾ ಸಂತೋಷ ಪಡುವಂತ ವಿಷಯಗಳನ್ನು ಕೂಡ ಹೇಳ್ಬೇಡಿ. ಈ ತರ ವಿಷಯಗಳನ್ನ ಕೇಳಿದಾಗ ಅವ್ರು ಎಕ್ಸೈಟ್ ಆಗ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಎಕ್ಸೈಟ್ ಆಗ್ಕೂಡ್ದು. ಇಟ್ಸ್ ಟೂ ಡೇಂಜರಸ್, ಅವ್ರ ಪ್ರಾಣಕ್ಕೆ ಅಪಾಯ. ಅವರನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆ? ಓಕೆ ಡಾಕ್ಟರ್. ಥ್ಯಾಂಕ್ಸ್. ರಾಮ, ಚಂದು, ಚಿನ್ನು, ಗೊಂಬೆ ಎಲ್ಲ. ಅಮ್ಮ ಅಳ್ಬೇಡಿ ಅಮ್ಮ. ಶ್ರುತಿ ಅಕ್ಕ ಚಂದುನ ಚಿನ್ನನ ಕರ್ಕೊಂಡು ಬರಕ್ ಹೋಗಿದ್ದಾರೆ. ಇನ್ಮೇಲೆ ಯಾವ ಚಿಂತೆನೂ ಇಲ್ಲ ಅಮ್ಮ. ಚಿನ್ನು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗ್ತಿಲ್ಲ. ನೋಡಿ, ಎಲ್ಲ ಸರಿ ಹೋಗುತ್ತೆ. ನೀವು ಧೈರ್ಯ ತಂದ್ಕೊಳ್ಳಿ ಅಕ್ಕ. ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ಅಕ್ಕ ಇಲ್ಲಿ ನೋಡಿ, ನೀವು ಟೆನ್ಷನ್ ಮಾಡ್ಕೊಳ್ಳೋದು, ಭಾವೋದ್ವೇಗಕ್ಕೆ ಒಳಗಾಗೋದು ಒಳ್ಳೇದಲ್ಲ. ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳಿ. ಏನ್ ನಡಿಬೇಕು ಅದನ್ನ ನಡೆದೆ ನಡೆಯುತ್ತೆ ಅಲ್ವಾ? ಚಿನ್ನು ಈಗ ಗರ್ಭಿಣಿ. ಈ ಟೈಮಲ್ಲಿ ಹೊಂದ್ಕೊಳ್ಳೋದು, ಅವಳಿಗೆ ದುಃಖ ಆಗೋದು, ಹಿಂಸೆ ಆಗೋದು, ಎಲ್ಲ ನನಗೆ ತಡ್ಕೊಳಕ್ ಆಗೋದಿಲ್ಲ ಕೈಲಾಶ್. ತುಂಬಾ ನೋವಾಗುತ್ತೆ. ನಾನು ಬರೀ ಚಿನ್ನು ಬಗ್ಗೆ ಯೋಚಿಸ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದೊಂದು ಮಗು ಆಗ್ಬಿಟ್ರೆ ಎಲ್ಲ ಸಮಸ್ಯೆಗಳು ಸರಿ ಹೋಗ್ಬಿಡುತ್ತೆ. ಎಲ್ಲ ನಗ್ನಗ್ತಾ ಚೆನ್ನಾಗಿರ್ತಾರೆ. ಈಗ ನಾವು ಚಿನ್ನು ನಾನು ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು.
ಅದಕ್ಕೆ ಅದಕ್ಕಾಗಿ ನಾನು ಚಿತ್ರ ಚಿನ್ನು ಅಂತ ಕನ್ವರ್ಸ್ತಾ ಇರ್ತೀನಿ ಅಷ್ಟೇ. ನೀವು ದಯವಿಟ್ಟು ಅಕ್ಕ, ನೀವು ಯಾವತ್ತೂ ಧರ್ಮದ ದಾರಿಯಲ್ಲಿ ನಡೀತೀರ, ಎಲ್ರಿಗೂ ಯಾವುದು ಒಳ್ಳೇದು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರ. ನಿಮ್ಮ ಜಾಗದಲ್ಲಿ ನಾನೇನಾದರೂ ಇದ್ದಿದ್ರೆ ನೀವು ಮಾಡೋ ಕೆಲಸನೇ ನಾನು ಮಾಡ್ತಾ ಇದ್ದೆ. ನಿಮ್ಮ ವಿಚಾರಗಳಿಗೆ ನನ್ನ ವಿರೋಧ ಯಾವತ್ತೂ ಇಲ್ಲ. ನೀವು ಹೇಳಿದ್ ಸರಿ ಅಕ್ಕ. ನನ್ನ ಮಗಳು ಗೊಂಬೆ ಮಗುನ ಚಿನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದಾಳೆ. ನಮ್ಮ ಪಾಲ್ಗೆ ಅವಳು ದೇವತೆ ಇದ್ದಾಳೆ. ಅವಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕು, ಅವಳನ್ನ ನಾವು ಖುಷಿಯಾಗಿ ಇಟ್ಕೋಬೇಕು. ಅವಳನ್ನ ಖುಷಿಯಾಗಿ ನೋಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಅದಕ್ಕೆ ನೀವು ಆರೋಗ್ಯವಾಗಿರಬೇಕು, ಗಟ್ಟಿಯಾಗಿರಬೇಕು, ನಮ್ಮೆಲ್ರಿಗೂ ನೀವು ಶಕ್ತಿಯಾಗಿರಬೇಕು. ಆದರೆ ನಂದು ಒಂದೇ ಒಂದು ರಿಕ್ವೆಸ್ಟ್ ಅಕ್ಕ, ದಯವಿಟ್ಟು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ, ಗಾಬರಿ ಆಗಬೇಡಿ ಪ್ಲೀಸ್. ಏ ನಿಂತ್ಕೋ. ನಾನ ಯಾರೇ ನಿನ್ನ ಕಳಿಸಿದ್ದು? ನನ್ನ ಅಳಿಯನ್ ಹೆಂಡತಿಯಾಗಿ ನಾಟಕ ಮಾಡು ಅಂತ ಯಾರು ನಿನ್ನ ಕಳಿಸಿದ್ದು? ನೋಡಿ, ನನ್ನ ಎದುರಾಕೊಂಡ್ರೆ ಚೆನ್ನಾಗಿರಲ್ಲ, ಸುಮ್ಮನೆ ಬಿಟ್ಬಿಡಿ ನನ್ನ. ನನ್ನ ಹತ್ರ ಆಟ ಹೊಡೆದ್ರೆ ಮುಖ ಮುತ್ತಿ ನೋಡಿದ್ರೆ ಚಚ್ಚಾಕ್ಬಿಡ್ತೇನೆ. ಹೇಳೆ, ಯಾಕೆ ಇಲ್ಲಿಗೆ ಬಂದಿದ್ಯಾ? ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ತೋರಿಸೋಣ ಅಂತ ಬಂದೆ. ಓಹೋ ಹೋ ಹೋ, ಮೋಸ ಅನ್ಯಾಯ ಮಾಡಿ ವಾಸಿ ಮಾಡೋಕ್ಕಾಗದೆ ಇರೋ ಕಾಯಿಲೆ ಬಂದಿದ್ಯಾ? ಏನೇ ಮುಖ ನೋಡ್ತಾ ಇದೀಯಾ? ನೀನ್ ಚಂದು ಹೆಂಡತಿ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ನೀನೊಬ್ಳು ಮೋಸಗಾತಿ. ನನ್ನ ಅಳಿಯನ್ ಫೋಟೋ ಜೊತೆ ನಿನ್ ಫೋಟೋ ಸೇರಿಸಿದ್ರೆ ನೀನ್ ನನ್ನ ಅಳಿಯನ್ ಹೆಂಡತಿಯಾಗಿ ಹೋಗ್ತೀಯನೆ. ನೋಡಿ, ನಿಮ್ಮ ಅಳಿಯ ನೀವ್ ಅನ್ಕೊಂಡಷ್ಟು ಒಳ್ಳೆಯವನಲ್ಲ, ಅವನೇನ್ ಸಾಚ ಅಲ್ಲ. ನಿಮ್ ಮಗಳಿಗೆ ಮೋಸ ಮಾಡ್ತಾ ಇದ್ದಾನೆ ಅವನು. ಏಯ್, ಆ ವಿಷಯ ಕಟ್ಕೊಂಡು ನಿನಗೇನೆ ಆಗ್ಬೇಕು? ನಿನಗದು ಬೇಡದೇ ಇರೋ ವಿಷಯ. ಅಂದ್ರೆ ನಿಮ್ ಅಳಿಯ ಇನ್ನೊಂದ್ ಮದುವೆ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾ? ಗೊತ್ತು ಕಣೆ, ಯಾವಳ್ಳ ಮದುವೆ ಆಗಿದ್ದಾನೆ. ಆ ವಿಷಯನ ನನ್ನ ಮಗಳಿಂದ ಮುಚ್ಚಿಡೋದೆ ನನಗೆ ದೊಡ್ಡ ಹಿಂಸೆ ಆಗಿದೆ. ಯಾಕೆಂದ್ರೆ ನನ್ನ ಮಗಳು ಜೀವನ ಹಾಳಾಗ್ಬಾರ್ದಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಹಾಗೆ ನೀನು ಚಂದು ಹೆಂಡತಿ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇದೇ ಕೊನೆ. ಇನ್ನೊಂದ್ಸಲ ಚಂದು ಹೆಂಡತಿ ಅಂತ ನಾಟಕ ಮಾಡ್ಕೊಂಡು ಬಂದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಯಾರೇ ನಿನ್ನ ನನ್ನ ಅಳಿಯನ ಹೆಂಡತಿಯಾಗಿ ಆ್ಯಕ್ಟ್ ಮಾಡು ಅಂತ ಕಳಿಸಿದ್ದು ಹೇಳೆ. ಅದು ಅದು ಬೊಗಳೆ, ನನಗೆ ಗೊತ್ತಿಲ್ಲ, ಸುಳ್ಳು ಹೇಳ್ಬಿಡು, ನಿಜ ಹೇಳು. ನೋಡಿ, ನಾನು ಅವ್ರ ಮುಖನ ನೋಡಿಲ್ಲ. ಯಾರೋ ಬಂದು ದುಡ್ಡು ಕೊಟ್ಟು ಅವ್ರ ಹೆಂಡತಿ ಥರ ಆ್ಯಕ್ಟ್ ಮಾಡು ಅಂತ ಹೇಳಿದ್ರು. ಇದಿಷ್ಟು ಬಿಟ್ಟು ನಂಗೆ ಬೇರೆ ಏನೂ ಗೊತ್ತಿಲ್ಲ. ಇವತ್ತೇ ಕೊನೆ. ನನ್ನ ಮಗಳಿಗಾಗ್ಲಿ ನನ್ನ ಕುಟುಂಬದವ್ರ ಕಣ್ಣಿಗೆ ಬಿದ್ದರೆ ನಿನ್ನ ಕಾಲು ಮುರಿದಾಕ್ಬಿಡ್ತೀನಿ. ಇನ್ನೊಂದು ವಿಷಯ ನೆನ್ಪಿಟ್ಕೋ, ನನ್ನ ಹತ್ರ ಬೊಗಳದ ಹಾಗೆ ನಿಮ್ಮ ಅಳಿಯ ಸಾಚ ಅಲ್ಲ, ಅವನಿಗೆ ಇನ್ನೊಂದು ಮದುವೆ ಆಗಿದೆ ಅಂತ ಇನ್ನು ಯಾರ ಹತ್ರ ಆದರೂ ಬಾಯಿ ಬಿಟ್ಟರೆ ನಿನ್ನ ಸುಮ್ಮನೆ ಬಿಡಲ್ಲ. ಇಲ್ಲ, ಯಾರ ಹತ್ರನೂ ಬಾಯಿ ಬಿಡಲ್ಲ, ಯಾರ ಹತ್ರನೂ ಹೇಳಲ್ಲ. ನನ್ನ ಮೇಲೆ ಆಣೆ, ನನ್ನ ಮೇಲೆ ಆಣೆ. ಹ್ಞೂ, ಹೋಗ್ತಾ ಇರೋ.